ನಮಸ್ಕಾರ ನಮಸ್ಕಾರ ಸರ್ ಶರಣ್ ರೀ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಹೈಕಮಾಂಡ್ನಿಂದ ವೀಕ್ಷಕರಾಗಿ ಬಂದಿರತಕ್ಕಂತ ಶ್ರೀ ಸುನೀಲ್ ಜೋಶಿ ಅವರೇ ಹಿರಿಯ ಮುಖಂಡರಾದ ಶ್ರೀ ರಾಮಚಂದ್ರಯ್ಯನವರೇ ಮತ್ತು ಮಾನ್ಯ ಸದಸ್ಯರೇ ಈಚೆಗೆ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷ ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸಿದೆ ಜನತೆ ಆಡಳಿತದ ಚುಕ್ಕಾಣಿಯನ್ನು ಯಾವುದೇ ಸಂದೇಹ ಸಂಶಯಕ್ಕೆ ಆಸ್ಪದವಿಲ್ಲದಂತೆ ವಿಶ್ವಾಸದಿಂದ ನಮಗೆ ನೀಡಿದ್ದಾರೆ ಜನತೆ ಆಶೋತ್ತರಗಳಿಗೆ ಸ್ಪಂದಿಸಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಇಂದಿನ ಸಭೆಯಲ್ಲಿ ನಾಯಕರ ಆಯ್ಕೆ ನಡೆಯಲಿದೆ ಆದರೆ ಹೈಕಮಾಂಡ್ ಅವರು ಯಾರನ್ನ ಆರಿಸ್ತಾರೋ ಅವರನ್ನ ಒಪ್ಪಿಕೊಳ್ಳೋದು ಸಂಪ್ರದಾಯ ಈಗ ಸನ್ಮಾನ್ಯ ಶ್ರೀ ಸುನೀಲ್ ಜೋಶಿ ಅವರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ತಿಳಿಸ್ತಾರೆ ನಮಸ್ಕಾರಗಳು हमारा पक्ष सारा हिंदुस्तान में बहुत बड़ा पक्ष है इसलिए इस राज्यवासियों ने हमारे ऊपर बहुत भरोसा रखे हैं इसलिए इस राज्य को धीरे धीरे आगे बढ़ाने के लिए बहुत योजना बनाना है लो लिखे गौड़ा ಅದ್ಯಾವನ್ ಲೇ ವಾ ಮಾತ್ ಮಾತ್ಕು ಬನಾನಾ ಬನಾನಾ ಅಂತವ್ನೆ ಬೋಟತ್ತದೆ ಎಮ್ಎಲ್ಎ ಆಗಿದ್ದಿ ಆಟೋ ಗೊತ್ತಕ್ಕಲಿಂಗೆ ಬನಾನಾ ಅಂದ್ರೆ ಬಾಳೆಹಣ್ಣು ಅಂತವ ಕಣ ಬಾಳೆಹಣ್ಣು ಅದಕ್ಕೆ ಇಲ್ಬೋತು ಅದು ಬರಲ್ಲ ಕಣಯ್ಯ ಬಾಳೆಹಣ್ಣು ಮರರು ಕಳೆಕ ಮರರು ಯಾರು ಬೇಕಾದ್ರೂ ಸಿಎಂ ಆಗ್ಬೋದು ಅಂತವ ಹಂಗನ್ ಮತ್ತೆ ಇಸಿಲಿಯೆ ಹಮಾರೆ ಪಕ್ಷಕ್ಕೆ ಹೈಕಮಾಂಡ್ ನೇ ಸರ್ವಶ್ರೀ ರಾಮಚಂದ್ರಯ್ಯ ಜಿಗೂ ಇಸ್ ರಾಜ್ಯಕ್ಕೆ ಮುಖ್ಯಮಂತ್ರಿ ಬನಾನೆ ಕಾ ಆದೇಶ ದಿಯಾ ಹೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಈ ಸಲನಾದ್ರೂ ಹೈಕಮಾಂಡ್ ಬೇರೆ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕೆಂದ್ರೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳಿಬೇಕು ಯುವಕರು ಮುಂದೆ ಬರಬೇಕು ಅನ್ನೋನು ನಾನು ಇದೊಂದು ನಮೂನಿ ಹೊಸ ನಾಟಕನಿಗೆ ಗಿಡದ ಬುಡಕ ಪಾತ್ರಸ ಬಿಟ್ಟಂಗ್ ಮಾತಾಡ್ತಾರ ಮಗ ಇದನ್ನೇ ನೀವು ಕಲಿರಿ ಎಂದಿದ್ದು ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಆದೇಶ ಹೊರಡಿಸಿದೆ ಇದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೈಕಮಾಂಡ್ ನನ್ನ ಮೇಲೆ ಹೊರಿಸಿರುವ ಈ ಜವಾಬ್ದಾರಿ ನಾನು ನಿರ್ವಹಿಸುತ್ತೇನೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಮುಂಚೆ 5 ಜನ ಕ್ಯಾಬಿನೆಟ್ ಮಂತ್ರಿಗಳನ್ನ ನೇಮಕ ಮಾಡಕ್ಕೆ ಇಷ್ಟಪಡ್ತೇನೆ ನಮ್ಮ ಪಕ್ಷದಿಂದ ಬಾಬುರಾವ್ ಪಾಟೀಲ್ ರವರು ನನ್ನ ಮಂತ್ರಿಮಂಡಲದಲ್ಲಿ 3ನೇ ಸಲ ಮಂತ್ರಿ ಆಗ್ತಾ ಇದ್ದಾರೆ ಇವರು ತುಂಬಾ ಪ್ರತಿಭಾಶಾಲಿಗಳು ಅವರು ತಮಗೆ ಬೇಕಾದ ಖಾತೆಯನ್ನು ಆರಿಸಿಕೊಳ್ಳೋಕೆ ಸ್ವತಂತ್ರರು ಪ್ರೀತಿ ವಿಶ್ವಾಸಕ್ಕ ನಾನು ತುಂಬಾ ಆಭಾರಿ ಆಗೇನ್ರಿ ನೀವ್ ಯಾವ್ದ ಖಾತೆ ಕೊಟ್ಟರು ನಾನು ಅದನ್ನ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊತೀನಿ ಸಾಹೇಬ್ರ ಸರಿ ಹಾಗಾದ್ರೆ ನಿಮಗೆ ಗೃಹ ಖಾತೆ ವಹಿಸ್ತಾ ಇದ್ದೀನಿ